ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಅನ್ನು ಒತ್ತಿ ನಿರಂತರ ಸುದ್ದಿಗಳು ವೀಕ್ಷಿಸಿ ನಿಮ್ಮ ಜೊತೆಗೆ ನಮ್ಮ ಧ್ವನಿ ಮೊದಲಿಗೆ ನಮ್ಮ ದೇವಸ್ಥಾನದ ಸಿಬ್ಬಂದಿ ಹೇಳಿದ ಹಾಗೆ ಕೆಲವು ವರ್ಷಗಳಿಂದ ನಾನು ಈ ದೇವಸ್ಥಾನದಲ್ಲಿ ಒಂದು ಸೇವಾಕರ್ತನಾಗಿದ್ದೀನಿ. ಈ ದೇವಸ್ಥಾನಕ್ಕಿಂತ ಮುಂಚೆ ಒಂದು ಮನೆಯಲ್ಲಿ ಕೆಲವು ಹಲವು ವರ್ಷಗಳ ಹಿಂದೆ ಈ ದೇವಸ್ಥಾನನ ದೇವರ ಮೂರ್ತಿಯನ್ನು ಇಟ್ಟು ನಾವು ಪೂಜೆ ಮಾಡ್ತಾಯಿದ್ವಿ. ಆ ಪೂಜೆ ಎಲ್ಲ ಮಾಡಿದ ಮೇಲೆ ಈ ದೇವಸ್ಥಾನದಲ್ಲಿ ನಾವು ಪ್ರತಿಷ್ಠಾಪನೆ ಮಾಡಿ ದೇವರನ್ನು ಪ್ರತಿಷ್ಠಾಪನೆ ಮಾಡಿ ಮಾಡಿದ್ದೀವಿ. ಇಲ್ಲಿ ಇನ್ನೊಂದು ಮಹತ್ವವಾದ ವಿಷಯ ಏನು ಗಮನಿಸ್ಬೋದು ಅಂದರೆ ಶಿವ ಪಾರ್ವತಿ ಎದುರೆದುರಿಗೆ ಇರ್ತಾರೆ ಈ ದೇವಸ್ಥಾನದಲ್ಲಿ. ಯಾವುದೇ ಆಗಲಿ ಪಕ್ಕದ ವಿಗ್ರಹ ಆಗಲಿ ಪಕ್ಕದ ಸನ್ನಿಧಿಯಲ್ಲಾಗಲಿ ಇರಲ್ಲ, ಶಿವ ಪಾರ್ವತಿ ಎದುರೆದುರಿಗೆ ಇರ್ತಾರೆ. ಇಬ್ಬರು ಕಪ್ಪಲಾಗಿರೋದ್ರಿಂದ ಒಂದು ಕಡೆ, ಇನ್ನೊಂದು ಕಡೆ ಬಂದ್ಬಿಟ್ಟು ಬ್ರಹ್ಮಚಾರಿಗಳ ದೇವರಾಗಿರೋದ್ರಿಂದ ಗಣೇಶ ಮತ್ತು ಆಂಜನೇಯ ಬಂದ್ಬಿಟ್ಟು ಇಬ್ಬರು ಎದುರೆದುರಿಗೆ ಇರ್ತಾರೆ, ಅದೊಂದು ವಿಶೇಷ. ಮಿಕ್ಕಿ ದೇವಸ್ಥಾನಗಳಲ್ಲಿ ನೀವು ನೋಡಿದ ಪ್ರಕಾರ ನಿಮಗೆ ಕಲ್ಲಿನ ವಿಗ್ರಹಗಳು ರಾಮನಾಗಿ ಇರಬಹುದು ಎಲ್ಲ ಕಡೆ, ಬಟ್ ನಮ್ಮ ದೇವಸ್ಥಾನದಲ್ಲಿ ಬಂದ್ಬಿಟ್ಟು ಇದು ದೇವಸ್ಥಾನ ಅಲ್ಲ, ಇದು ಮಂದಿರ ಅಂತ. ಯಾಕೆಂದರೆ ಮೆಡಿಟೇಷನ್ ಆಗಿರ್ಬೋದು, ಭಜನೆ ಆಗಿರ್ಬೋದು, ಎಲ್ಲ ಕಾರ್ಯಗಳು ಮಾಡುವುದಕ್ಕೆ ನಮ್ಮ ದೇವಸ್ಥಾನ ಒಂದು ಪ್ರಧಾನವಾಗಿರೋದ್ರಿಂದ ನಮ್ಮ ದೇವಸ್ಥಾನದಲ್ಲಿ ಮಾರ್ಬಲ್ ಇದರಲ್ಲಿ ನಮ್ಮ ರಾಮ ನಿಮಗೆ ಎಲ್ರಿಗೂ ದರ್ಶನ ಕೊಡ್ತಾರೆ. ಮತ್ತೆ ಎಲ್ಲ ಇಲ್ಲಿ ನೀವು ಇನ್ನೊಂದು ಗಮನಿಸ್ಬೋದು ಏನಂದರೆ ಎಲ್ಲ ದೇವಸ್ಥಾನ ನೀವು ರಾಮನ ಪಾದಕ ನೋಡೋದು, ನಮ್ಮ ದೇವಸ್ಥಾನ ನೀವು ರಾಮನ ಪಾದಕ ಅದೇ ದೇವಸ್ಥಾನ. ಆಂಜನೇಯ ಕಪೀಶ್ವರ ಅಂದರೆ ಕಪಿ ಈಶ್ವರ, ಕಪಿಗಳ ಅಧಿಪತಿಯೇ ಅವರು ಆಂಜನೇಯ. ಬಟ್ ಇನ್ನೊಂದು ಅರ್ಥ ಇದೆ ಅದಕ್ಕೆ, ಅರುಣಾಚಲೇಶ್ವರ್, ಕಪಾಲೀಶ್ವರ್ ಮತ್ತು ಅಷ್ಟೊಂದು ಈಶ್ವರ ಅಂತ ಬರೋದು, ಇದು ಹೆಸರು ಶಿವಪ್ಪನ ಬರೋದು. ಅದೇ ಥರ ಆಂಜ ಶಿವಸ್ವರೂಪಿ, ರುದ್ರಹಂಸ ಅಂತ ಹೇಳೋದು. ಅದಕ್ಕೆ ಈ ದೇವಸ್ಥಾನಕ್ಕೆ ಕಪೀಶ್ವರ್ ಆಂಜನೇಯ ಅಂತ. ಆಂಜನೇಯ ತಲೆ ಇದು ಕಿರೀಟ ಹಿಂದೆ ಶಿವಲಿಂಗ ಇರ್ತದೆ. ಮತ್ತು ನಮ್ಮ ಆಂಜನೇಯ ಎಷ್ಟು ಭಕ್ತಿ ಅಂದರೆ ಅವ್ರ ಮಂದಿರ ಹೆಸರಲ್ಲಿ ಫಸ್ಟ್ ಅದರಲ್ಲೂ ಮೊದಲು ಸೀತಾರಾಮ ಹೆಸರು ಬರಬೇಕಂತ ಹೇಳಿ ಇಟ್ಟಿರೋದು. ಈ ದೇವಸ್ಥಾನದ ಹಿಸ್ಟ್ರಿ ಬಂದ್ಬಿಟ್ಟು ಹೇಳೋಕ್ಕಾದ್ರೆ 25 ವರ್ಷ ಮುಂಚೆ ಹೋಗಬೇಕು. ಇಲ್ಲಿಂದ ನಮ್ಮ ಅಪ್ಪ ಬಂದ್ಬಿಟ್ಟು ಆಂಜನೇಯ ಉಪಾಸಕರು. ಅಂದರೆ ಜುಲೈ 3 ಅವತ್ತು ಅವರು ಒಡಮಲ್ ಹಾಕಿದಾಗ ಕಣ್ಣಲ್ಲಿ ಒಂದು ಲೈಟ್ ಬಂತು, ಅದನ್ನು ನೋಡಿಬಿಟ್ಟು ಅವ್ರು ಬಿದ್ದೋದ್ರಲ್ಲಿ ಮೈಕಾದ್ರೆ. ಅದಾದಮೇಲೆ ಒಂದು ವಾರ ಫುಲ್ಲು ಆಂಜನೇಯ ಬಂದ್ಬಿಟ್ಟು ಧ್ವಂಸ ಮಾಡೋರು, ಅವ್ರಿಗೆ ಮಾತಾಡೋಕೆ ಬರ್ತಿರ್ಲಿಲ್ಲ. ಆಮೇಲೆ ಒಂದು ದಿವಸ ಅವ್ರು ಕಣ್ಸರ್ ಬಂದ್ಬಿಟ್ಟು ನಾಲ್ಗೆದಲ್ಲಿ ಓಂ ಅಂತ ಬರೆಯೋಕೆ ಹೇಳಿದ್ರು. ಅಮ್ಮ ಓಂ ಅಂತ ಬರೆದಾದ್ಮೇಲೆ ಅವ್ರು ಮಾತಾಡೋ ಶುರು ಮಾಡಿದ್ರು. ನಾವು ಹೇಳಿದ್ರು, ನಾನು ರಾಮದೂತ, ನಾನು ನಿಮಗೆ ಒಳ್ಳೇದು ಮಾಡೋಕ್ಕೆ ಬಂದಿರೋದಿಲ್ಲಿ, ಏನು ಬೇಕು ಕೇಳಂತ. ಅವ್ರು ಕೇಳಿದ್ದು 2, ಲಕ್ಷ್ಮೀನ ನಾನು ಬೇಕಾ ನಿಂಗೆ ಅಂತ ಕೇಳಿದ್ರು. ನಮ್ಮ ಅಮ್ಮ ಕೇಳಿದ್ದು ನೀವೇ ಬೇಕು ನಂಗೆ ಅಂತ ಕೇಳಿದ್ದು. ಅದಾದಮೇಲೆ 25 ವರ್ಷ ಆದಮೇಲೆ ಈ ದೇವಸ್ಥಾನ ನಿರ್ಮಾಣ ಆಗಿದ್ದು. ಮತ್ತು ನಮ್ಮ ದೇವಸ್ಥಾನ ಸ್ಪೆಷಾಲಿಟಿ ಅಂದರೆ ಶೈವಿಸಂ, ವೈಷ್ಣವಿಸಂ, ಶಕ್ತಿಯಿಸಂ, 3 ಭಾಗ ಇದೆ ಹಿಂದೂಯಿಸಮಲ್ಲಿ. ಅದು 3 ಒತ್ತಿ ಒಂದು ನಮಸ್ಕಾರ ಥರ ಸೇರಿದ್ದು ನಮ್ಮ ದೇವಸ್ಥಾನ ಇಲ್ಲಿ.
Oh, 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 oh